ಇನ್ನು ಬಹುಕೋಟಿ ಬಿಟ್ಕಾಯಿನ್ ಹಗರಣ ಏನಿತ್ತು, ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಡಿವೈಎಸ್ಪಿ ಶ್ರೀಧರ್ ಪೂಜಾರ್ಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಹೈಕೋರ್ಟ್ ಡಿವೈಎಸ್ಪಿ ಶ್ರೀಧರ್ ಪೂಜಾರ್ಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತು. ಬಿಟ್ಕಾಯಿನ್ ಕೇಸ್ನಲ್ಲಿ ಶ್ರೀಧರ್ ಪೂಜಾರ್ ಆರೋಪಿಯಾಗಿದ್ದರು. ಹೈಕೋರ್ಟ್ನ ಏಕಸದಸ್ಯ ಪೀಠ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿತು. ಪೊಲೀಸರು ತಮ್ಮ ಪ್ರತಿಷ್ಠೆಗಾಗಿ ಕೇಸ್ ದಾಖಲಿಸಿದ್ದಾರೆ. ಒಂದೇ ಕೇಸ್ಗೆ ಎರಡೆರಡು ಬಾರಿ ಎಫ್ಐಆರ್ ಮಾಡಿ ತನಿಖೆ ಮಾಡ್ತಿದ್ದಾರೆ. ಪ್ರಕರಣದ ನಡೆದಂತಹ 4 ವರ್ಷಗಳ ನಂತರ ನನ್ನನ್ನು ಬಂಧಿಸುವಂತಹ ಯತ್ನ ಆಗಿದೆ ಅಂತ ಶ್ರೀಧರ್ ಪೂಜಾರ್ ವಾದ. ಅವರ ಪರ ವಕೀಲ ಅರುಣ್ ಶ್ಯಾಮ್ ಈ ವಾದವನ್ನ ಮಂಡಿಸಿದ್ರು. ಜನರನ್ನ ಮೂರ್ಖರನ್ನಾಗಿಸೋದಕ್ಕೆ ಪೊಲೀಸರು ಯತ್ನ ಮಾಡ್ತಿದ್ದಾರೆ. ಇಷ್ಟು ವರ್ಷವಾದರೂ ತನಿಖೆಯಲ್ಲಿ ಪ್ರಗತಿ ಯಾಕಿಲ್ಲ? 4 ವರ್ಷ ಆದಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಪೊಲೀಸರ ಕ್ರಮಕ್ಕೆ ನ್ಯಾಯಮೂರ್ತಿ ಎಂ ಜಿ ಉಮಾ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವಾಟ್ಸಪ್ ಚಾಟ್ ಆಧಾರದಲ್ಲಿ ಕ್ರಮ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಹಿಂದಿನ ಆಯುಕ್ತರು, ಜಂಟಿ ಆಯುಕ್ತರು ಇವರೆಲ್ಲರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? ಇದು ಹೈಕೋರ್ಟ್ ಪೊಲೀಸರಿಗೆ ತೆಗೆದುಕೊಂಡಂತಹ ತರಾಟೆ. ಹೈಕೋರ್ಟ್ ಏಕಸದಸ್ಯ ಪೀಠ ಡಿವೈಎಸ್ಪಿ ಶ್ರೀಧರ್ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಬೆಳವಣಿಗೆ, ಇಲ್ಲಿ ಶ್ರೀಧರ್ ಪೂಜಾರ್ ಅವರ ಪರ ವಕೀಲರು ಏನ್ ಹೇಳಿದ್ರು, ಜೊತೆಗೆ ಕೋರ್ಟ್ ಏನಂತ ಹೇಳುತ್ತೆ ಕೊನೆಗೆ? ಶ್ವೇತಾ, ಅಂದರೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಂದರೆ CID ಅಧಿಕಾರಿಗಳನ್ನು ಒಳಗೊಂಡಂಥ ಒಂದು SIT ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ತನಿಖಾ ಸಂದರ್ಭದಲ್ಲಿ ಈ ಒಂದು ಕೇಸ್ನ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ ಕೆಲವು ಅಧಿಕಾರಿಗಳು ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟು 4 ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಏನೋ 5 ಜನರ ವಿರುದ್ಧ ಒಂದು ದೂರನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಅದರಲ್ಲಿ ಏನೋ DYSP ಶ್ರೀಧರ್ ಕೂಡ ಒಬ್ಬರು, ಶ್ರೀಧರ್ ಪೂಜಾರ್ ಕೂಡ ಒಬ್ಬರಾಗಿದ್ದರು. ಆದರೆ ತನಿಖೆ ಆರಂಭ ಆದ ನಂತರ ಎಲ್ಲೋ ಒಂದು ಕಡೆ ಶ್ರೀಧರ್ ಪೂಜಾ ಅವರು ತನಿಖೆಗೆ ಹಾಜರಾಗಿರಲಿಲ್ಲ, ಅವರು ಮಿಸ್ ಆಗಿದ್ದರು. ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಕೂಡ ಪೊಲೀಸರು ಅಂದರೆ SIT ಅಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಎಲ್ಲ ಒಂದು ಕಡೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ಗಾಡಿ ಪೊಲೀಸ್ ಅಧಿಕಾರಿಗಳಿಗೆ SIT ಅಧಿಕಾರಿಗಳಿಗೆ ಟಚ್ ಮಾಡಿದ್ರು ಕಾರು ಅನ್ನುವಂಥ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿತ್ತು. ಸೊ ಅವರೆಲ್ಲ ಒಂದು ಕಡೆ ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡು ಹೈಕೋರ್ಟ್ಗೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ನ್ಯಾಯಮೂರ್ತಿ MJ ಉಮಾ ಅವರು ಒಂದು ವಿಚಾರಣೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು, ಎಲ್ಲ ಒಂದು ಕಡೆ ಒಂದೇ ಕೇಸ್ನಲ್ಲಿ ಪದೇ ಪದೇ FIR ಗಳನ್ನು ಮಾಡಲಿಕ್ಕೆ ಹೊರಟಿರುವಂತಹದ್ದು ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಹೇಳಿದ್ದಾರೆ. ಮತ್ತು ಕಳೆದ 4 ವರ್ಷಗಳ ಹಿಂದೆ ನಡೆದಂಥ ಈ ಪ್ರಕರಣದಲ್ಲಿ ಈಗ ಅರೆಸ್ಟ್ ಮಾಡಬೇಕು, ಪೊಲೀಸ್ ಅಧಿಕಾರಿಯನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಕ್ರಮಕ್ಕೆ ಮುಂದಾಗಿರುವಂಥ ಸರಿ ಅಂದರೆ ಕ್ರಮ ಮುಂದಾಗಿರುವಂಥದ್ದು ಕೂಡ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಅವರ ಶ್ರೀಧರ್ ಪೂಜಾರ ಅವರ ಪರ ವಕೀಲರಾದ ಅರುಣ್ ಶ್ಯಾಮ್ ಅವರು ಏನೋ ವಾದವನ್ನು ಕೂಡ ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಜನರನ್ನ ಮೂರ್ಖರಾಗಿ ಮಾಡಲಿಕ್ಕೆ ಹೊರಟಿದೆಯಾ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಏನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತು ಇಷ್ಟು ವರ್ಷ ಆದರೂ ಕೂಡ ತನಿಖೆ ಯಾಕೆ ತಡ ಆಗ್ತಾ ಇದೆ, ಜೊತೆಗೆ ವಾಟ್ಸಪ್ ಚಾಟನ್ನು ಮಾತ್ರ ಇಟ್ಟುಕೊಂಡು ಈ ರೀತಿ ತನಿಖೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಮತ್ತು ಬೇರೆ ಹಿರಿಯ ಅಧಿಕಾರಿಗಳೇನಿದ್ರು ಅವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ, ಕೇವಲ ಇನ್ಸ್ಪೆಕ್ಟರ್ ಅಥವಾ DSP ದರ್ಜೆ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಆಗ್ತಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಒಂದು SIT ರಚನೆ ಮಾಡುವ ಮೂಲಕ ಬಿಟ್ಕಾಯಿನ್ನಲ್ಲಿ ಒಂದು ದೊಡ್ಡ ಮಟ್ಟದ ಹಗರಣ ಆಗಿದೆ, ಅದರ ತನಿಖೆಯನ್ನು ಮಾಡಬೇಕು ಅಂತೇಳಿ ಒಂದು ಏನೋ SIT ರಚನೆ ಮಾಡಿತ್ತು. ತನಿಖೆ ಮಾಡಿದ ಸಂದರ್ಭದಲ್ಲಿ ಅಲ್ಲೊಂದು ಕಡೆ ಈ ಬಿಟ್ಕಾಯಿನ್ ಪ್ರಕರಣಗಳನ್ನು ಹಿಂದೆ CCBಯಲ್ಲಿ ಇದ್ದಂಥ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತೇಳಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು. ಆ ಪ್ರಕರಣ ದಾಖಲು ಮಾಡುವಂಥದ್ದೇ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.